जय गुरुदेव पूज्य श्री माताश्री मत्तु गुरुजीवरिगे नन्न प्रणामगळन्नु सल्लिसुत्ता नानु ओंदेरडु अनिसिकेगळन्नु हंचिकोंतीनि ननगे ನನ್ನ ಹೆಸರು ಲಕ್ಷ್ಮಿ ಅಂತ ನಾವು ಮೂಲತಃ ಮಾಗಳದವರು ನಾನು ಇಲ್ಲಿ ರೆಸಿಡೆನ್ಷಿಯಲ್ ನಡೆಸ್ತಾ ಇದ್ದೀನಿ ನನ್ನ ಕರ್ತವ್ಯವಾಗಿ ನನಗೆ ಫಸ್ಟಿಗೆ ಒಂದು ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಆಗಿತ್ತು ನನ್ನ ಉದ್ದೇಶ ಏನು ನನಗೆ ಮೆಡಿಕಲಿ ಯಾವುದೇ ಒಂದು ಟ್ಯಾಬ್ಲೆಟ್ ತೊಗೊಂಡ್ರು ನನಗೆ ಮೈಂಡಲ್ಲಿ ಬ್ಲಡ್ ಕ್ಲಾಟ್ ಆಗ್ತಾ ಇತ್ತು ನನಗೆ ಡಾಕ್ಟ್ರ್ ಹೇಳ್ಬಿಟ್ರು ನೀನು ಏನು ನೋಡಮ್ಮ ಏನಾರ ಗುಳಿಗೆ ತೊಗೊಂಡೆ ಅಂದರೆ ನೀನು ಬದುಕಲ್ಲ ನಾವೇನು ಮಾಡೋಕ್ಕಾಗಲ್ಲ ನೀನು ನಾವು ಹೇಳಿದ ಕ್ರಮದಲ್ಲಿ ಬದುಕಿ ಇದ್ದರೆ ಇರಬೇಕು ಇಲ್ಲಾಂದರೆ ನೀನು ಏನು ಮಾಡೋಕ್ಕಲ್ಲ ನನಗೆ ಮೇಜರ್ ಆಗಿರೋದು ಸ್ಕಿನ್ ಪ್ರಾಬ್ಲಮ್ ಅದು ನೋಡೋಕ್ಕೆ ಸಣ್ಣ ಕಾಯಿಲೆ ಆದರೂ ನನಗೆ ಮಾತ್ರ ವಿಪರೀತ ಇದರಲ್ಲಿ ಬಾಧಿಸ್ತಾ ಇತ್ತು ಆ ಕಾರಣದಿಂದ ನಾನು 2 ವರ್ಷದಿಂದ ಬೆಡ್ ರೆಸ್ಟ್ ಅಂದರೆ ಕೈಕಾಲು ನಿಶಕ್ತಿ ರೂಪಕ್ಕೆ ಬಂದು ಎಲ್ಲ ಆಗಿ ಇನ್ನೇನು ನನ್ನ ಲೈಫೇ ಮುಗೀತು ಅನ್ನೋ ಒಂದು ಮಟ್ಟ ದಾಟಿ ಬಂದಿದ್ದೀನಿ ನಾನು ಈಗ ಜಸ್ಟ್ 1.5 ವರ್ಷದಿಂದ ಆದರೂ ನನಗೆ ಪುಣ್ಯ ಅನ್ಕೋಬೇಕು ಇಂಥ ಮುಂದೆ ಇಂಥ ಒಳ್ಳೆ ನನಗೆ ಸದಾವಕಾಶ ಐತೆ ಅನ್ನೋ ಒಂದು ಉದ್ದೇಶಕ್ಕೆ ಉಳ್ಕೊಂಡಿದ್ದೀನಂತ ನನಗಿವತ್ತು ಅರ್ಥ ಆಗ್ತಾ ಇದೆ ಆದರೆ ನಾನು ಯೋಗ ಮಾಡಿ ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ಮೆಡಿಸನಿಂದ ಆಗಲ್ಲಂತ ಗೊತ್ತಾಯಿತು ನೆಕ್ಸ್ಟ್ ಆಪ್ಷನ್ ನನಗೆ ಯೋಗ ಅದಕ್ಕೆ ಯೋಗ ಕ್ಲಾಸಸ್ಸನ್ನು ಹುಡುಕ್ತಾ ಇದ್ದೆ ಅದೇ ಕಾರಣದಿಂದ ನಮ್ಮ ಆಂಟಿಯವ್ರ ಮನೆಗೆ ಒಂದಿನ ಬರ್ಡೇ ಪಾರ್ಟಿಗೆ ಹೋದಾಗ ಅವ್ರು ಹೇಳಿದ್ರು ಇಲ್ಲ ಯೋಗ ಕ್ಲಾಸ್ ಐತಿ ನೀನು ಯೋಗದಿಂದ ಸೇರಿಬಿಡು ಹೆಂಗು ಅಂತಂದು ಹೇಳಿದ್ರು ಆಯಿತು ಅಂತ ಜಾಯ್ನ್ ಆಗಕ್ಕಂತ ಒಪ್ಪಿಗೆ ಕೊಟ್ಟು ಬಂದೆ ಇಲ್ಲೆಲ್ಲ ಬಂದು ಗುರುಜಿಯವರು ಹೇಳಿದ್ರು ಆಹಾರ ಪದ್ಧತಿ ಚೇಂಜ್ ಇರ್ತತಿ ಅಂತ ನಾನು ಮೊದಲೇ ಅಡುಗೆ ಪ್ರಿಯೆ ಆಮೇಲೆ ಊಟನ ರುಚಿ ರುಚಿಯಾಗಿ ಇಷ್ಟಪಡ್ತೀನಿ ವೆರೈಟಿಯಾಗಿ ಇಷ್ಟಪಡ್ತೀನಿ ಒಂದು ಏನೋ ನೋಡಿದ್ರೆ ಅದನ್ನು ಹೊಸ ರೀತಿ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ದೆ ಅಯ್ಯೋ ಆಹಾರ ಪದ್ಧತಿ ಚೇಂಜು ಮಾತು ಕೊಟ್ಬಿಟ್ಟಿನಿ ಏನು ಮಾಡೋದಂತ ಮಗಿಲ್ಟು ರಾತ್ರೆಲ್ಲ ನಿದ್ದೆ ಬರಲಿಲ್ಲ ಆಮೇಲೆ ಏನು ಮಾಡೋದಪ್ಪ ಅಂತ ಆದರೂ ಆಯಿತು ಒಂದಿನ ನೆಕ್ಸ್ಟ್ ಡೇ ಫಸ್ಟ್ ಡೇ ಕ್ಲಾಸಿಗೆ ಬಂದೆ ನಾನೇ ಒಂದು ಸ್ವಲ್ಪ ಭಯ ಸ್ವಭಾವ ಜಾಸ್ತಿ ಕತ್ಲು ಅಷ್ಟು ಬೆಳಗ್ಗೆ ಹೆಂಗೆ ಎದ್ದು ಬರಬೇಕು ಅಂತ ಇದಾಯ್ತು ಸ್ಟಾರ್ಟಿಂಗ್ ಸಾಯಂಕಾಲ ಇತ್ತು ಕ್ಲಾಸು ಖುಷಿಯಾಗಿ ಬಂದೆ ಬೆಳಗ್ಗೆ ಅಂದರೆ ಹೇಳ್ಬೇಕಂದ್ರೆ ನಾನು 4 ಗಂಟೆಗೆ ಹೇಳ್ಬೇಕಂದ್ರೆ 3 ಗಂಟೆಗೆ ಅಲಾರಾಮ್ ಇಡ್ತಿದ್ದೆ ಅದು ಸ್ನೋಸ್ ಆಗಿ 10 ನಿಮಿಷ ಆಗಲಿ ಇನ್ನೂ 10 ನಿಮಿಷ ಆಗಲಿ ಇನ್ನೂ 10 ನಿಮಿಷ ಆಗಲಿ ಅಂತ ಮಾಡ್ತಾಯಿದ್ದೆ ಆ 10 ನಿಮಿಷದಿಂದ ಅದು ಲಾಸ್ಟಿಗೆ ಬಂದಮೇಲೆ ಲಾಸ್ಟ್ ಇನ್ನೂ 5 ನಿಮಿಷ ಲೇಟಾಗಿ ಹೇಳ್ತಿದ್ದೆ ಹೊರತು ಟೈಮ್ ಸರಿ ಹೇಳ್ತಿರ್ಲಿಲ್ಲ ಆಯ್ತು ಬಿಡು ಅಂದ್ಕೊಂಡು ಸುಮ್ಮನೆ ಇದೆ ಒಂದಿನ ಕರೆಕ್ಟಾಗಿ ಬಂದ್ವಿ 2ನೇ ದಿನ ಲೇಟಾಗಿ ಬಂದೆ ಗುರುಜಿಯವರು ಹೊರಗೆ ಹೋಗ್ಬಿಡ್ರಿ ನಮ್ಮಲ್ಲಿ ಸಮಯ ಪರಿಪಾಲನೆ ಮಾಡಿದ್ರೆ ಮಾತ್ರ ಆಕತಿ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಜೊತೆಗೆ ಇನ್ನೊಬ್ಬರು ಡಿಪೆಂಡ್ ಆಗಿ ಬಂದಿದ್ದಕ್ಕೆ ನಾನು ಲೇಟಾಗಿ ಬಂದಿದ್ದು ಆ್ಯಕ್ಚುಲಿ ನಾನು ಕರೆಕ್ಟ್ ಟೈಮ್ಗೆ ಬಿಟ್ಟಿದ್ದು ನಾನು ಇನ್ನೊಬ್ರನ್ನ ನಂಬಿದ್ದಕ್ಕೆ ಇಷ್ಟ ಆಯ್ತಲ್ಲ ಅಂತ ನೆಕ್ಸ್ಟ್ ನಾನೇನೋ ಒಂದು ಮಾಡ್ಕೋಬೇಕಂತ ಇಲ್ಲಿ ಗುರುಜಿಯವ್ರು ನಿಂದ್ರಿಸಿ ಪ್ರಾಮಿಸ್ ಮಾಡಿಸಿದ್ರು ಅವರೆಲ್ಲರಿಗೆ ಮಾತು ಕೊಡ್ರಿ ನೀವು ನಾಳೆಯಿಂದ ಬರಲ್ಲ ಅಂತ ಆದರೆ ನನ್ನಲ್ಲಿ ನಾನು ಸಣ್ಣವಳಿದ್ದಾಗಿದ್ದ ಒಂದು ಪದ್ಧತಿ ರೂಢಿ ಇಟ್ಕೊಂಡಿದ್ದೆ ಏನಂದರೆ ಏನಾದರೂ ಒಂದು ಮಾತು ಕೊಟ್ಟರೆ ಅದನ್ನು ನಡೆಸ್ಕೊಳೋಷ್ಟು ತಾಕತ್ತಿದ್ದರೆ ಮಾತ್ರ ನಡ್ಕೋಬೇಕು ಕೊಡಬೇಕು ಅಂತೇಳಿ ನಾನು ಕೊಟ್ಟೆ ಧೈರ್ಯವಾಗಿ ಮಾತು ಕೊಟ್ಟೆ ಅದಕ್ಕೋಸ್ಕರ ನಾನು 4:20 ಮನೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದನೇ ದಿನ ಸೈಕಲ್ ತೊಗೊಂಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರನ್ನು ಬಿಟ್ಟೆ ಇವ್ರನ್ನು ಬಿಟ್ಟೆ ಧೈರ್ಯದಾಗ ಏನಾರು ಯಾಕಾಗಲಿ ಅಂತ ಬಂದೆ ಒಂದಿನ ಬ್ರೇಕ್ ಫೇಲ್ ಆಗಿದ್ರೂ ಹಂಗೋ ಹಿಂಗೋ ಮಾಡ್ಕೊಂಡು ಬಂದು ಟೈಮ್ ಸರಿ ಬಂದೆ 2ನೇ ದಿನ ಇದು ಸರಿ ಹೋಗಲ್ಲ ಹೆಂಗೆ ಮಾಡೋದು ಆದ್ರೂ 2-3 ನಿಮಿಷ ಅಷ್ಟೇ ಕರೆಕ್ಟಾಗಿ ಬಂದಿದ್ದು ನನಗೆ ಡ್ರೈವಿಂಗೂ ಬರಲ್ಲ ಇವತ್ತಿಗೂ ಹೇಳ್ಬೇಕಂದ್ರೆ ಆದರೂ ಸ್ಕೂಟಿ ತೊಗೊಂಬರಕತ್ತೀನಿ ಯಾವ ಒಂದು ಧೈರ್ಯದ ಮೇಲೆ ಅಂದರೆ ನನಗೆ ಹಿಂದೆ ಗುರು ಅದಾರ ಮುಂದೆ ಗುರಿ ಐತಿ ಕಲಿಬೇಕಂತೇಳಿ ಈ ಕ್ಷಣಕ್ಕೂ ನನಗೆ ಗೊತ್ತಿರೋರಿಗೆ ಗೊತ್ತು ನನಗೆ ಡ್ರೈವಿಂಗೂ ಬರಲ್ಲ ಯಾವ ಕಡೆ ಹೆಡ್ಲೈಟು ಇದನ್ನು ಕೊಡ್ಬೇಕಂತ ಗೊತ್ತಿಲ್ಲ ಹೆಡ್ಲೈಟ್ ಇಲ್ಲದೇ ಒಂದಿನ ಇಲ್ಲಿಗೆ ಬಂದೀನಿ ನಾನು ಹೆಂಗೆ ಹಾಕೋಬೇಕಂತ ಗೊತ್ತಿಲ್ಲ ಕತ್ಲದಲ್ಲೇ ಬಂದಿದ್ದೀನಿ ಯಾಕಂದರೆ ನಾನು ಕ್ಲಾಸ್ ಗುರುಜಿಯವ್ರು ಹೇಳಿದ್ರೆ ನಾನು ಕಾಯ್ತಾರೆ ಸ್ಟಾರ್ಟಿಂಗ್ ಸೆಲ್ಫ್ ಹೊಡೆಯ ಮುಂದೆ ಏನು ಸ್ಟಾರ್ಟ್ ಮಾಡ್ತೀನಿ ಗುರುಗಳು ನೆನೆಸ್ಕೊಂತೀನಿ ಜೈ ಗುರುದೇವ ಗುರುಭ್ಯೋ ನಮ ಅಂತ ನೆನೆಸ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಬಂದು ನಿಲ್ಲಿಸ್ತೀನಿ ಅದು ಈ ಕ್ಷಣಕ್ಕೂ ಕಲ್ಲು ಹತ್ತಿದ್ರು ಕೂಡ ನಾನು ಸ್ಕಿಡ್ ಆಗಿ ಬಿದ್ದಿಲ್ಲ ಅಂದರೆ ನನಗೆ ನನ್ನ ಗುರುಗಳು ಕಾಯ್ತಾ ಇದ್ದಾರೆ ದೇವ್ರು ಕಾಯ್ದೇ ಇದ್ರೂ ನನ್ನ ಗುರುಗಳು ನನ್ನ ಕಾಯ್ತಾ ಇದ್ದಾರೆ ಅಂತ ಅದೇ ಒಂದು ಧೈರ್ಯದ ಮೇಲೆ ಇದ್ದೀನಿ ಆಮೇಲೆ ಆಹಾರ ಪದ್ಧತಿನ ನಾನು ಬದಲಾಯಿಸ್ಕೊಂಡೆ ನನ್ನನ್ನು ನಾನು ಗುರುಗಳಿಗೆ ಅರ್ಪಿಸ್ಕೊಂಡೆ ಇಲ್ಲ ನಾನು ಮಾತು ಕೊಟ್ಟಿದ್ದೀನಿ ಇಲ್ಲಿ ಸಂಕಲ್ಪ ಮಾಡಿಸಿದ್ದಾರೆ ನಾನು ಏನೇ ಆಗಲಿ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು ಅಂತೇಳಿ ಅವ್ರು ಹೇಳಿದ್ದು 100%ಗೆ 100% ಅಂದಂಗೆ 100ಗೆ 100% ನಾನು ಅರ್ಪಿಸ್ಕೊಂಡಿದ್ದೀನಿ 100ಗೆ 100% ರಿಸಲ್ಟ್ ಬಂದಿದೆ ಬೇಗ ಹೇಳ್ತಾ ಇದ್ದೀನಿ ಆಮೇಲೆ ನನ್ನಲ್ಲಿ ಇರೋದು ಏನಂದರೆ ಏನೇ ಸಮಸ್ಯೆ ಆದರೂ ಬೇರೆಯವರು ಅನ್ಕೊತಿದ್ದೆ ಬಟ್ ನನಗೆ ಗೊತ್ತಾಯಿದೆ ನನಗೆ ನಾನೇ ಸಮಸ್ಯೆ ಅಂತೇಳಿ ನನಗೆ ನಾನೇ ಸಮಸ್ಯೆ ಅಂತ ಯಾವಾಗ ನನಗೆ ಅರ್ಥ ಆಯಿತು ಆ ಕ್ಷಣದಿಂದ ನಾನೆಲ್ಲ ರಿಯಲೈಸ್ ಮಾಡಿಕೊಂಡು ಒಂದು ಜವಾಬ್ದಾರಿ ಅದು ಏನಂತ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲಿ ನಾನು ಅವ್ರು ಏನು ಹೇಳ್ತಾರೋ ಅವತ್ತಿಂದ ಅದನ್ನು ಅವತ್ತೇ ಪಾಲಿಸ್ಕೊತ ಬರ್ತಾ ಇದ್ದೀನಿ ಅವರು 4 ಗಂಟೆಗೆ ನಾನು 3:45 ಕಲರಮ್ ಇಟ್ಟು ಮಲಗ್ತೀನಿ ನನಗೆ 3:40 ಹೆಚ್ಚಿರಕತಿ 3ನೇ ದಿನದಿಂದ ನನಗೆ ಈ ರಿಸಲ್ಟ್ ಸ್ಟಾರ್ಟ್ ಆಗಿದೆ ಆಮೇಲೆ ನನಗೆ ವೇಟ್ ಲಾಸ್ ಆಗಿದೆ ಅಂತ ನನಗೆ 100ಗೆ 100 ಗೊತ್ತು ಬಟ್ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಸ್ಕೊಂಬರಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಯಾಕಂದ್ರೆ ಮಕ್ಳು ಇರ್ತಾರೆ ನಾನು ರೆಸಿಡೆನ್ಷಿಯಲ್ ನಡೆಸೋದ್ರಿಂದ ನನಗೆ ಸಮಯ ಅವಕಾಶ ಭಾಳ ಕಮ್ಮಿ ಇರ್ತತಿ
ಆಮೇಲೆ ನನಗೆ ಸ್ಕಿನ್ ಅಲರ್ಜಿ ಇತ್ತು, ಪ್ರತಿ ಕ್ಷಣವೂ ಕೆರಿತಾ ಇದ್ದೆ. ನಾನು ಇಲ್ಲಿ ಬಂದಾಗ ನಾನು ಕೆಲವೊಬ್ಬ ಅಬ್ಸರ್ವ್ ಮಾಡ್ತಿರ್ತಾರೆ, ನನ್ನ ಕೈ ಯಾವಾಗಲೂ ಇಚ್ಚಿಂಗಿನ ಮೇಲೆ ಇರ್ತಾ ಇತ್ತು. ಈ ಕ್ಷಣಕ್ಕಂದರೆ ನನಗೆ ಇಚ್ಚಿಂಗ್ 90%-ಕ್ಕೆ ಕಡಿಮೆ ಆಗಿದೆ. ಇನ್ನೂ 10% ಐತಿ, ಆದರೆ ಅದು 4 ವರ್ಷದಿಂದ ಇರೋದ್ರಿಂದ ನಾನು ಗುರುಜಿಯವ್ರ ಸಲಹೆ ತೊಗೊಂಡೆ, ನೀನು ನೆಕ್ಸ್ಟ್ ಅಲ್ಲಿ ಶಿಬಿರಕ್ಕೆ ಬಾ ಅಮ್ಮ, ಅಲ್ಲಿ ನಿನಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರೆ ನನಗೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಆಲ್ರೆಡಿ ಬಂದಿದೆ. ನನಗೆ ಏನಂದರೆ ನಾನು ಏನು ಅಂದ್ಕೊಂಬಂದಿದ್ದೆ 100-ಕ್ಕೆ 100 ಸಿಗುತ್ತೆ ಅಂತ ನನಗೆ ಸಿಕ್ಕಿದೆ. ಆ ತೃಪ್ತಿ ಇದೆ, ಆ ತೃಪ್ತಿ ಭಾವನೆಯಿಂದನೇ ನಾನು ಎಲ್ಲನೂ ತೊಗೊಂಡಿದ್ದೀನಿ. ನನಗೆ ಆ ತೃಪ್ತಿಗೆ ಗುರುಜಿಯವ್ರು ಕರುಣಿಸ್ತಾರೆ. ಅವ್ರಿಗೆ ನಾನು ಜೀವಿತಾವಧಿ ಇರೋವರೆಗೂ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳಿ 2 ಮಾತುಗಳು ಮುಗಿಸ್ತೀನಿ.